हाय विवर्स वेलकम टू बृंदावन इवत इंस्टेंट आगे हेसर काळ पल्लेन हेगे माडोदु अंत तोरिस्ता इदिनी मोदलु नानु इदक्के ओंदु कप हेसर काळन मूरु विजिल कूगिसि बेयिसि इट्कोंडिदिनी मत्ते मीडियम सैज़ दु कट माडिरो ओंदु ईरुळ्ळि ओंदु टोमेटो रुचिगे तक्कष्टु उप्पु ओंदु टी स्पून सासिवे ओंदु टी स्पून जीरिगे अर्ध टी स्पून अरिशिण ಸಣ್ಣದ ಕಟ್ ಮಾಡಿರೋ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಗೆ ರುಬ್ಕೊಳ್ಳೋಕ್ಕೆ 2 ಟೇಬಲ್ ಸ್ಪೂನ್ ಕಾಯಿ ತುರಿ 4 ಮೆಣಸಿನಕಾಯಿ ಸ್ವಲ್ಪ ಹಸಿ ಶುಂಠಿ 4-5 ಎಸಳಿನಷ್ಟು ಬೆಳ್ಳುಳ್ಳಿ 1/2 ಕಪ್ ಎಣ್ಣೆ ತಗೊಂಡಿದ್ದೀನಿ ಮೊದಲು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟು ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳಿ ನೀವು ಟೈಮ್ ಇದ್ದರೆ ಹೆಸರು ಕಾಳನ್ನ 4-5 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಬೇಯಿಸ್ಕೊಂಡು ಮಾಡ್ಕೋಬಹುದು ಟೈಮ್ ಇಲ್ಲ ಅಂತಂದ್ರೆ ಇನ್ಸ್ಟಂಟ್ ಆಗಿ 2-3 ವಿಜಲ್ ಕುಕ್ಸ್ಕೊಂಡು ಮಾಡ್ಕೋಬಹುದು ಆದ್ರೆ ಜಾಸ್ತಿ ಮುದ್ದೆ ಆಗೋ ತರ ಬೇಯಿಸ್ಕೋಬೇಡಿ ಸ್ವಲ್ಪ ಉದುದ್ರಾಗಿ ಮೆತ್ತಗಾಗೋ ತರ ಬೇಯಿಸ್ಕೊಳ್ಳಿ ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಜೀರಿಗೆ ಹಾಕೊಂಡು ಕರಿಬೇವು ಹಾಕೊಳ್ಳಿ ಈ ಹೆಸರು ಕಾಳು ಪಲ್ಲೆ ಜೋಳದ ರೊಟ್ಟಿ ಮತ್ತೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಗ್ರೇವಿ ತರ ಮಾಡ್ಕೊಂಡ್ರೆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಕರಿಬೇವೆಲ್ಲ ಫ್ರೈ ಆದ ಮೇಲೆ ಈರುಳ್ಳಿ ಹಾಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ ರುಚಿಗೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಬೇಯಿಸ್ಕೊಳ್ಳಿ ಅದು ಬೇಯೋಷ್ಟರಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಕೊಂಡು ರುಬ್ಕೊಳ್ಳಿ ಹಸಿಮೆಣಸಿನಕಾಯಿ ಬೇಡ ಅಂದ್ರೆ ಕರ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ರುಚಿಗೆ ಸ್ವಲ್ಪ ಉಪ್ಪು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಟೊಮ್ಯಾಟೊ ಮತ್ತೆ ಈರುಳ್ಳಿ ಬೆಂದ ಮೇಲೆ ಹೆಸರು ಕಾಳು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಬ್ಕೊಂಡಿರೋ ಹಸಿಮೆಣಸಿನಕಾಯಿ ಮತ್ತೆ ಕಾಯಿ ಪೇಸ್ಟ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ಸಾಂಬಾರ್ ಪೌಡರ್ ನ ಹಾಕೊಂಡು ಬೇಯಿಸ್ಕೋಬಹುದು ಇದಕ್ಕೆ 1/2 ಕಪ್ ನೀರು ಹಾಕೊಂಡು ಮಿಕ್ಸ್ ಆಗಿ ಬೆಂದಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಹೆಸರು ಕಾಳು ಪಲ್ಲೆ ರೆಡಿ ಆಗುತ್ತೆ ನೀವು ಈ ಹೆಸರು ಕಾಳು ಪಲ್ಲೆನ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಬೇರೆ ರೆಸಿಪೀಸ್ ಗಾಗಿ ಬೃಂದಾವನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು